ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಿದೆ ನೋಡೋಣ. ಕಳೆದ ಡಿಸೆಂಬರ್ನಲ್ಲಿ ನಾಪತ್ತೆಯಾಗಿದ್ದಂಥ ಮಲ್ಪೆ ಮೂಲದ ಬೋಟಿಗ ಪತ್ತೆಯಾಗಿದೆ. ಆದರೆ ಮೀನುಗಾರರ ಬಗ್ಗೆ ಇಲ್ಲಿವರೆಗೂ ಕೂಡ ಯಾವುದೇ ಮಾಹಿತಿ ಸಿಕ್ತಿಲ್ಲ. ಮಹಾರಾಷ್ಟ್ರದ ಮೌಲಾನ್ ತೀರದ ಪ್ರದೇಶದಲ್ಲಿ ಸುವರ್ಣ ಬೋಟ್ನ ಅವಶೇಷಗಳು ಪತ್ತೆಯಾಗಿದೆ. ಐಎನ್ಎಸ್ ಈಗಾಗಲೇ ಕಾರ್ಯಾಚರಣೆಗೆ ಇಳಿದಿತ್ತು. ಈ ಸಂದರ್ಭದಲ್ಲಿ 60 ಅಡಿ ಆಳದಲ್ಲಿ ಈ ಬೋಟ್ ಪತ್ತೆಯಾಗಿದೆ ಎನ್ನುವಂಥ ಮಾಹಿತಿ ಈಗಷ್ಟೇ ಲಭ್ಯವಾಗಿರುವಂಥದ್ದು. ನಾಪತ್ತೆ ಆಗಿದಂಥ ಉಡುಪಿ ಮೀನುಗಾರರ ದೋಣಿಯ ಅವಶೇಷ ಈಗ ಪತ್ತೆಯಾಗಿದೆ. ಮತ್ತಷ್ಟು ಮಾಹಿತಿ ಕಾರವಾರದಿಂದ ನಮ್ಮ ಸಹೋದ್ಯೋಗಿ ನವೀನ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ನವೀನ್. ಗುಡ್ ಮಾರ್ನಿಂಗ್ ಹರೀಶ್ ನಾಗರಾಜ್. ಹುಡುಕಾಟ ಅಂತೂ ನಿರಂತರವಾಗಿ ನಡೀತಾ ಇತ್ತು. ಇವಾಗ 60 ಮೀಟರ್ಲಿ ಆ ಬೋಟ್ ಸಿಕ್ಕಿದೆ ಅಂದ್ರೆ ಬದುಕಿರುವ ಚಾನ್ಸಸ್ ಬಹಳ ಕಡಿಮೆ ಅಲ್ಲ? ಖಂಡಿತವಾಗಿ ಬಹಳ ಕಡಿಮೆ ಇದೆ. ಯಾಕಂತಂದ್ರೆ 5 ತಿಂಗಳಿಂದ ಅವರ ಇರುವಿಕೆಗಾಗಿ ಹುಡುಕಾಟ ನೀಡಲಾಗಿತ್ತು. ಅವರ ಕುಟುಂಬದವರನ್ನು ಸಹಿತ ಆ ಭಾಗಕ್ಕೆ ಕರೆದುಕೊಂಡು ಹೋಗಿ ಮಹಾರಾಷ್ಟ್ರದ ರತ್ನಗಿರಿಯ ಸುತ್ತಮುತ್ತಲ ವ್ಯಾಪ್ತಿಯಲ್ಲಿ ಅವರಿಗಾಗಿ ಹುಡುಕಾಟವನ್ನು ನೀಡಲಾಗಿತ್ತು. ಮತ್ತೆ ಸಾಕಷ್ಟು ಅನುಮಾನಗಳು ಕೂಡ ಆ ಭಾಗ ಅರಬ್ಬಿ ಸಮುದ್ರ ಏನು ಮಹಾರಾಷ್ಟ್ರದ ರತ್ನಗಿರಿಯ ಸುತ್ತಮುತ್ತ ಏನು ಕೆಲವು ವದಂತಿಗಳು ಹದ್ದಿದ್ದು ಅದ್ರ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಹುಡುಕಾಟವೂ ಕೂಡ ನಡೆದಿತ್ತು. ಅದರ ಜೊತೆಗೆ ಸಾಕಷ್ಟು ಇಲ್ಲಿನ ಮೀನುಗಾರರು ಇರ್ಬೋದು, ಏನು ಕಾಣೆಯಾದ ಕುಟುಂಬದವರು ಕೂಡ ಆತಂಕದಲ್ಲಿದ್ರು. ಅವರನ್ನ ದರೋಡೆಕೋರರು ಯಾರಾದ್ರೂ ಅವರನ್ನ ಕಿಡ್ನಾಪ್ ಮಾಡಿರ್ಬೋದೇ, ಅಥವಾ ಇನ್ಯಾರ್ದು ಬೇರೆ ರೀತಿಯಲ್ಲಿ ಉಗ್ರಗಾಮಿಗಳಿರ್ಬೋದು, ಬೇರೆ ಯಾರಾದ್ರೂ ಅವರನ್ನ ಬಂಧಿಸಿಟ್ಟಿರ್ಬೋದು ಅನ್ನೋಂತಹ ಸಾಕಷ್ಟು ಅನುಮಾನಗಳು ಕೂಡ ಸಾಕಷ್ಟು ಎಡೆಮಾಡಿ ಕೊಟ್ಟಿತ್ತು. ಬಟ್ ಬೋಟಿನ ಅವಶೇಷಗಳಿಂದ ಆ ಬೋಟ್ ಅಲ್ಲಿ ಇಂತಹ ಅವಘಡ ಸಂಭವಿಸಿರಬಹುದು ಅಂತ ಏನಾದ್ರು ಗೊತ್ತಾಗುತ್ತಾ? ಖಂಡಿತವಾಗಿ ಬೋಟ್ ನಲ್ಲಿ GPRS ಸಿಸ್ಟಮ್ ಗಳಿರ್ತವೆ, ಅದರಲ್ಲಿ ಟ್ರ್ಯಾಕಿಂಗ್ ಇರುತ್ತೆ. ಆಮೇಲೆ ಸಟಲೈಟ್, ಮುಖ್ಯವಾಗಿ ಸಟಲೈಟ್ ಸಿಗ್ನಲ್ ಅಲ್ಲಿ ಏನು ಅಂತಲೇ ನೋಡ್ಬೋದು. ಯಾಕೆಂದ್ರೆ ಸಟಲೈಟ್ ಅಲ್ಲಿ ಅದು ಮೂವ್ ಆಗಿರುವಂತದ್ದು, ಏನು ಬೋಟ್ ಮೂವ್ ಆಗಿರುತ್ತದೆ, ಅದರದ್ದೇ ಆದ ಒಂದು ರೇಖೆಯ ಮೂಲಕ ಅದು ಮೂವ್ ಆಗಿರುತ್ತದೆ. ಅದನ್ನ ಹೇಳೋಕಾಗ್ತದೆ, ಯಾಕಂದ್ರೆ ಇದು ರಕ್ಷಣಾ ಇಲಾಖೆಗೆ ಸಂಬಂಧಪಟ್ಟಿರೋದ್ರಿಂದ ರಕ್ಷಣಾ ಇಲಾಖೆಯವರು ಅದನ್ನ ಸಂಪೂರ್ಣವಾಗಿ ಕೂಡ ಇಷ್ಟು ತಿಂಗಳಾಗೋಯ್ತು, ಬದುಕಿರೋ ಚಾನ್ಸಸ್ ಬಹಳ ಕಡಿಮೆ ಇದೆ ಅಂತ ಅನಿಸ್ತಾ ಇದೆ. ಥ್ಯಾಂಕ್ ಯು ನವೀನ್ ಈ ಕ್ಷಣದ ಮಾಹಿತಿಗಾಗಿ. ಮೀನುಗಾರರು ಇದ್ದಂಥ ಬೋಟ್ ಅವಶೇಷಗಳು ಪತ್ತೆ ಆಗಿದೆ, ಆದರೆ ಅವ್ರ ಬಗ್ಗೆ ಇನ್ನೂ ಮಾಹಿತಿಗಳು ಗೊತ್ತಾಗಿಲ್ಲ ಅಷ್ಟೇ.